ಹಾಸ್ಟ್ಲು ಹುಡುಗರು ಬೇಕಾಗಿದ್ರೆ ಸಿನಿಮಾ ನಾನು ಆಸ್ ಅನ್ ಆಡಿಯನ್ಸ್ ನೋಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ರಕ್ಷಿತ್ ಅವ್ರು ನೋಡಿರೋದು. ನನಗೆ ನಾನು ನೋಡಿದಾಗ ಆಚೆ ಬಂದಿದ್ದ ತಕ್ಷಣ ಫಸ್ಟು ನನ್ನ ಗೆಳೆಯ ಅಶ್ವಿನ್ ಹೇಳಿದಿತ್ತು, ನಾನು ನನ್ನ ಸ್ನೇಹಿತರನ್ನ ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ ಅಂತ ಸಾಕಷ್ಟು ಸುಮಾರು ಜನ ಫ್ರೆಂಡ್ಸ್ ಕಾಲ್ ಮಾಡಿದೆ. ಆ್ಯಂಡ್ ಎಸ್ಪೆಷಲಿ ನಾನು ನಮ್ಮ ಅಣ್ಣನ ಮಿಸ್ ಮಾಡಿಕೊಂಡೆ. ಯಾಕೆಂದ್ರೆ 7-8 ವರ್ಷ ಹಾಸ್ಟೆಲ್ಲೇ ಇದ್ದಿದ್ದು ನಾವು. ಅದು ನೋಡಿದ ತಕ್ಷಣ ಅಯ್ಯ ನಾವು ಹೀಗೆ ಅಲ್ವಾ ಇದ್ದಿದ್ದು, ಇಷ್ಟು ತರಲೆ ಮಾಡ್ತಾ ಇದ್ವಲ್ಲ ಅಂತ ಅನ್ಸೋದು. ನೀವು ಹಾಸ್ಟೆಲ್ ಅಲ್ಲಿ ಇದ್ರಿ ಒಂದು 6-7 ವರ್ಷ ಅಂತ ಹೇಳಿ, ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರಶ್ನೆ, ಇನ್ ಕೇಸ್ ನಿಮ್ಮನ್ನ ಕೇಳೋದಾದ್ರೆ ವಿಚ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತ ಕೇಳಿದಾದ್ರೆ ಏನಾದ್ರೂ ನಮ್ಮ ಜೊತೆ ಹಂಚ್ಕೋಬಹುದಾ ಹಾಸ್ಟೆಲ್ ಲೈಫಿನ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ? ತರಲೆ ಮಾಡಿರೋದ್ರಲ್ಲ ಅಥವಾ ಎನಿಥಿಂಗ್ ತರಲೆ ಮಾಡಿರೋದು ಹೇಳಿ, ನಮ್ಮ ಹುಡುಗರಿಗೆ ಅದೆಲ್ಲ ಇಷ್ಟ ಆಗುತ್ತೆ. ತರಲೆ ಮಾಡಿರೋದು ಹೇಳಕ್ಕೆ ಆಗಲ್ಲ, ಸ್ಟೇಜ್ ಮೇಲೆ ಹೇಳುವಂತದ್ದು ಮೈಕ್ ಅಲ್ಲಿ ಹೇಳುವಂತದ್ದಲ್ಲ. ಅದಕ್ಕಿಂತ ಬೆಟರ್ ಆಗಿರೋದು ಏನಾದ್ರೂ ಹೇಳ್ಬೋದು? ಪರವಾಗಿಲ್ಲ, ಬ್ಯೂಟಿಫುಲ್ ಮೂಮೆಂಟ್ಸ್ ಅವ್ರದ್ದು. ಬ್ಯೂಟಿಫುಲ್ ಮೂಮೆಂಟ್ಸ್ ಅಂದ್ರೆ ನಾನು ಒಂದು 4th ಸ್ಟ್ಯಾಂಡರ್ಡ್ ವರೆಗೂ ಬೆಡ್ವೈಟ್ ಮಾಡ್ಕೊಂತ ಇದ್ದೆ. 4th ಸ್ಟ್ಯಾಂಡರ್ಡ್ ವರೆಗೂ ನಾನು ಅಲ್ಲಿ ಉಚ್ಚೋಗಿ ಮಾಡೋದು ನನ್ನ ಬೆಡ್ ಮೇಲೆ ಟಕ ಟಕ ಇಳಿದು ಬಂದ ನಮ್ಮ ಅಣ್ಣನ ಜಾಗದ ಮಲ್ಕೊಂಡ್ಬಿಡ್ತಿದ್ದೆ. ನಮ್ಮ ಅಣ್ಣ ಏನೋ ಅನ್ನೋನು, ಏ ಹೋಗ ನೀನು ಮಲ್ಕೋ ಅಂತಿದ್ದೆ. ಸೊ ನಮ್ಮ ಅಣ್ಣ ಬಂದು ಆ ಜಾಗದಾಗ ಮಲಗ್ತಿದ್ದ. ನಾನು ಎದೊಳೋ ಅಷ್ಟೆಲ್ಲ ಮಣ್ಣ ಅದನ್ನು ಕ್ಲೀನ್ ಮಾಡ್ತಿದ್ದ, ಯಾಕೆಂದ್ರೆ ವಾರ್ಡನ್ ಬೈತಾರೆ ಅಂತ. ಸೊ ಬೇಡ, ಇವಾಗ ಎಲ್ಲರೂ ಖುಷಿಯಾಗಿದ್ದೀವಿ, ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ಆಲ್ ದಟ್. ಬಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಧ್ರುವ. ನಾನು ಅವ್ರು ಹೇಳಿದಾಗೆ ನಾನು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿರುಗೆ ತುಂಬಾ ಇಷ್ಟ ಆಗಿದ್ದು ಲೈಫ್ ಅಲ್ಲಿ ಅವರ ಫ್ರೆಂಡ್ಸ್. ಸೊ ಅವರ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದಾರೆ ಅಂದ್ರೆ ಐಮ್ ಶೋರ್ ಅವರ ಬ್ಲೆಸ್ಸಿಂಗ್, ಅವ್ರ ಬೆಸ್ಟ್ ವಿಶಸ್ ಅವ್ರು ಕಳ್ಸಿರ್ತಾರೆ. ಅದ್ರ ಜೊತೆ ನಿಮ್ಮ ಸಪೋರ್ಟ್ ನಮ್ ಜೊತೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಮೂಮೆಂಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಧ್ರುವ. ಥ್ಯಾಂಕ್ ಯು. ಲೆಟ್ಸ್ ಹಿಯರ್ ಇಟ್ ಫಾರ್ ಧ್ರುವ ಸರ್ಜಾ ಪ್ಲೀಸ್. ಅಂಡ್ ಸಪ್ತಸಾಗರದ ಆಚೆ ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್ ಬ್ರೋ. ಓಹೋ, ಪರಮ ಪ್ರೆಸೆನ್ಸ್ ಅಲ್ಲಿ ಓನ್ ಪಿಕ್ಚರ್ ಒಂದ್ ಸಣ್ಣ ಪ್ರಮೋಷನ್ ಆಗೈತೆ.